ಭೀಷ್ಮನಂತೆಯೇ ಅವನಿನ್ನು ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಎದೆಗೆ ನಾಟದ ಬಾಣದಿಂದಾಗಿ ಜೀವವನ್ನು ಹಿಡಿದುಕೊಂಡು ಕಿಟಕಿಯಿಂದ ಇಣುಕುವ ಕೋಲು ಬಿಸಿಲಿಗೆ ಅವನು ಮೊದಲಿನಂತೆ ದೃಷ್ಟಿ ನೆಡುವುದಿಲ್ಲ. ಹೊರಗಿನ ಗದ್ದಲಗಳಿಗೆ ಅವನ ಕಿವಿಗಳು ಮೊದಲಿನಂತೆ ತೆರೆಯುವುದೂ ಇಲ್ಲ. ಆದರೂ ಅವನ ಕಾತರದ ಕಣ್ಣುಗಳು ಕತ್ತಲಲ್ಲೂ ಮಿನುಗುತ್ತವೆ. ಎಂದೋ ಬೀಳುವ ನಕ್ಷತ್ರದ ನಿರೀಕ್ಷೆಯಲ್ಲಿ ಹಣ್ಣಾಗುತ್ತ ಮೈಯೆಲ್ಲ ಕಣ್ಣಾಗುತ್ತ ಆ ಮುಖಾಮುಖಿಯಲ್ಲಿ ಅವನಲ್ಲೊಂದು ಕೊನೆಯ ಪ್ರಾರ್ಥನೆ ಇದೆ. ಎಂದೋ ಬೀಳುವ ನಕ್ಷತ್ರದ ನಿರೀಕ್ಷೆಯಲ್ಲಿ ಹಣ್ಣಾಗುತ್ತ ಮೈಯೆಲ್ಲ ಕಣ್ಣಾಗುತ್ತ ಆ ಮುಖಾಮುಖಿಯಲ್ಲಿ ಅವನಲ್ಲೊಂದು ಕೊನೆಯ ಪ್ರಾರ್ಥನೆ ಇದೆ. ಹಾಗಂತ ಈ ಕುರುಕ್ಷೇತ್ರದ ಯುದ್ಧವನ್ನ ಪೂರ್ತಿಯಾಗಿ ನೋಡಲೇಬೇಕೆನ್ನುವ ಅಪಾಪಿಯೇನು ಅವನಿಗೆ ಇದ್ದಂತಿಲ್ಲ. ಹಾಗಂತ ಈ ಕುರುಕ್ಷೇತ್ರದ ಯುದ್ಧವನ್ನ ಪೂರ್ತಿಯಾಗಿ ನೋಡಲೇಬೇಕೆನ್ನುವ ಅಪಾಪಿಯೇನು ಇದ್ದಂತಿಲ್ಲ. ಯಾರ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಅವನಲ್ಲಿ ಆಸಕ್ತಿಯೂ ಇಲ್ಲ. ಅಷ್ಟಕ್ಕೂ ಅವನು ಯಾರ ಹಂಗಿನ ತುತ್ತಿಗೂ ಬಿದ್ದವನಲ್ಲ. ಆದರೆ ಅವನಲ್ಲಿ ಈಗ ನಿಜಕ್ಕೂ ಆಯ್ಕೆಗಳು ಉಳಿದಿಲ್ಲ. ಯಾಕೆಂದರೆ ಅವನು ಇಚ್ಛಾಮರಣಿಯಲ್ಲ. ಭೀಷ್ಮನಂತೆಯೇ ಅವನಿನ್ನು ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಎದೆಗೆ ನಾಟದ ಬಾಣದಿಂದಾಗಿ ಜೀವವನ್ನು ಹಿಡಿದುಕೊಂಡು